ಹಾಯ್, ಐ ಆಮ್ ಖುಷಿ ಫ್ರಾಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್. ಇವತ್ತು ನಾವು 10ನೇ ತರಗತಿಯ ಥರ್ಡ್ ಚಾಪ್ಟರ್ ಗಿಲ್ಲು ಈ ರೇಖಾಚಿತ್ರವನ್ನು ಅಭ್ಯಾಸಿಸೋಣ. ಗಿಲ್ಲು ಈ ರೇಖಾಚಿತ್ರವನ್ನು ಬರೆದವರು ಮಹಾದೇವಿ ವರ್ಮಾಜಿಯವರು. ಮೊದಲು ಮಹಾದೇವಿ ವರ್ಮಾಜಿಯವರ ಪರಿಚಯ ಮಾಡಿಕೊಳ್ಳೋಣ. महादेवी वर्मा जी विश्व स्तर की कवयित्री है. उन्हें आधुनिक मीरा भी कहा जाता है. महादेवी वर्मा जी अवरु केवल देशदष्टे अल्लदे विश्व स्तरद कवयित्री आगिद्दरु. अवरिगे आधुनिक मीराबाई एंदु करेयलागुत्तदे. उनका जन्म 26 मार्च 1907 को फरुखाबाद में हुआ. अवर जन्म 24 मार्च 1907 के फरुखाबाद अल्ली आयितु. उनके पिता गोविंद प्रसाद वर्मा और माता हेमा रानी थी. अवर तंदे हेसरु गोविंद प्रसाद वर्मा हागू ताई हेसरु हेमा रानी इत्तु. उन्होंने प्रयाग के विश्वविद्यालय में संस्कृत में एमए उपाधि प्राप्त कर प्रयाग के महिला विद्यापीठ में प्रधानाध्यापिका का पद संभाला. अवरु प्रयाग विश्वविद्यालय दल्ली संस्कृत विषय दल्ली एमए पदवियन्नु पडेदुकोंडु प्रयागद महिला विद्यापीठ दल्ली प्राध्यापकरागिद्दरु. महादेवी वर्मा जी ने गद्य और पद्य दोनों की रचना की है. महादेवी वर्मा जी अवरु पद्य मत्तु गद्य ई एरडर रचने माडिदरे. उनकी प्रमुख रचनाएं हैं. अवर प्रमुख रचनेगळु यामा, संध्यागीत, दीपशिका, निर्जा, लिहार, अतीत, अतीत के चलनचित्र, स्मृति की रेखाएं, पद की साथी, मेरा परिवार, श्रृंखला की कड़ियां आदि. यू अवर प्रमुख रचने. महादेवी वर्मा जी को सेक्सरिया, मंगल प्रसाद, द्विवेदी पदक आदि अनेक पुरस्कार प्राप्त हैं. उनकी यामा के लिए ज्ञानपीठ पुरस्कार प्राप्त है. महादेवी वर्मा जी अवरिगे सेक्सरिया, मंगल प्रसाद, द्विवेदी पदक ಈ ರೀತಿ ಅನೇಕ ಪುರಸ್ಕಾರಗಳು ಲಭಿಸಿವೆ. ಅವರ ಯಾಮ ಈ ಕೃತಿಗೆ ಜ್ಞಾನಪೀಠ ಪುರಸ್ಕಾರ ಲಭಿಸಿದೆ. ಇಸ್ ಮಹಾನ್ ರಚನಾಕಾರ ಕಾ ನಿಧನ್ ಸಿತಂಬರ್ ಸನ್ 1927 ಕೋ ಹುವಾ. ಈ ಮಹಾನ್ ರಚನೆಕಾರರ ನಿಧನ ಸೆಪ್ಟೆಂಬರ್ 1987 ಆಯಿತು. ಪಾಠ ಕಾ ಆಶಯ ಕೋನ್ ಕಹ ಸಕ್ತ ಹೇ ಕಿ ಪಶು ಪಕ್ಷಿ ಭಾವಹೀನ ಪ್ರಾಣಿ ಹೇ. ಯಾರಂತಾರೆ ಪಶು ಪಕ್ಷಿಗಳು ಭಾವಹೀನ ಪ್ರಾಣಿಗಳಿವೆ ಅಥವಾ ಅವುಗಳಲ್ಲಿ ಭಾವನೆಗಳು ಇಲ್ಲ ಅಂತ. ವೇ ಭಿ ಹಮಾರಿ ತರಹ ಕಭಿ ಕಬಾರ್ ಹಮಸೆ ಭಿ ಅಧಿಕ ಭಾವನುಕೂಲ ವಿಚಾರವಾನ್ ಔರ್ ಸಹೃದಯ ವ್ಯವಹಾರ ಕರ್ತೆ ಹೇ. ಅವು ನಮಗಿಂತ ಹೆಚ್ಚಾಗಿ ಭಾವುಕ ಚಿಂತನಶೀಲ ಸಹೃದಯ ವ್ಯವಹಾರಗಳು ಮಾಡುತ್ತವೆ. ಮಹಾದೇವಿ ವರ್ಮಾನೆ ಏಕ್ ಛೋಟಾ ಸಾ ಜೀವ ಗಿಲ್ಹರಿಕೆ ಬಚ್ಚೆ ಕಾ ರೇಖಾಂಕನ್ कर प्राणी जगत की मानव सहज जीवन शैली का प्रभावशाली चित्रण किया है. महादेवी वर्मा अवरु वंदु चिक्क जीवी गिल्हरिय मगुवी गिल्हरी अंद्रे अळिनिन मगुविन पालने पोषणे माडी मानव जगत्तिगे याव रीति नावु प्राणी पक्षिविगे सहाय माडबेकेंबुदन्नु प्रभावशालियागि चित्रिसिद्दारे. आज के संदर्भ में जहां मानव के स्वार्थ के कारण पशु पक्षियों की जातियां लुप्त होती जा रही है, वहां महादेवी वर्मा जी का यह संस्करण उनकी रक्षा करने की और उनके प्रति प्रेम भाव जगाने की दिशा में एक सार्थक प्रयत्न सिद्ध होता है. ಈಗಿನ ಕಾಲದಲ್ಲಿ ಮನುಷ್ಯರ ಸ್ವಾರ್ಥತನದಿಂದ ಪಶು ಪಕ್ಷಿಗಳ ಜಾತಿಗಳು ನಷ್ಟವಾಗುತ್ತಿವೆ. ಮಹಾದೇವಿ ವರ್ಮಾಜಿಯವರು ಈ ಯಾವ ರೀತಿ ನಾವು ಪಶು ಪಕ್ಷಿಗಳ ಜೊತೆ ಭಾವನಾತ್ಮಕವಾಗಿರ್ಬೇಕೆಂಬುದನ್ನು ಈ ಪಾಠದಲ್ಲಿ ತಿಳಿಸಿದ್ದಾರೆ. इस पाठ से स्नेह भाव तथा प्राणी दया की सीख मिलती है. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिचित होते हैं. ಈ ಪಾಠದಲ್ಲಿ ಸ್ನೇಹ ಭಾವ, ಪ್ರಾಣಿ ದಯೆ, ಪಶು ಪಕ್ಷಿಗಳ ಸ್ವಭಾವ, ಅವುಗಳ ಜೀವನ ಶೈಲಿ, ಅದರ ಜೊತೆ ಜೊತೆಗೆ ಮಹಾದೇವಿ ವರ್ಮಾಜಿಯವರ ಭಾವನಾತ್ಮಕ ನಡವಳಿಕೆ, ಈ ಎಲ್ಲ ಈ ಪಾಠದಲ್ಲಿ ಪರಿಚಯಿಸಿದ್ದಾರೆ. ಅಚಾನಕ್ ಏಕ್ ದಿನ ಸಬೇರೆ ಕಮರೆ ಸೆ ಬರಾ ಮದೆ ಮೇ ಆಕರ್ ಮೈನೆ ದೇಖಾ ದೋ ಕೌವೆ ಏಕ್ ಗಮಲೆ ಕೆ ಚಾರೋ ಓರ್ ಚೋಂಚೋ ಸೆ ಚುವಾ ಚುವಾ ಓಲ್ ಜೈಸಾ
ಖೇಲ್ ಖೇಲ್ ರಹೆ. ಅಚಾನಕ್ಕಾಗಿ ಒಂದು ದಿನ ಬೆಳಿಗ್ಗೆ ಮಹಾದೇವಿ ವರ್ಮಾಜಿಯವರು ತನ್ನ ಕೋಣೆಯಿಂದ ಬರಾಮದೆ, ಬರಾಮದೆ ಅಂದರೆ ಅಂಗಳು, ಮನೆ ಮುಂದೆ ಇರುತ್ತಲ್ಲ, ಆ ಅಂಗಳದಲ್ಲಿ ಬಂದು ನೋಡಿದಾಗ ಎರಡು ಕಾಗೆಗಳು ತಮ್ಮ ಕೊಕ್ಕಿನಿಂದ ಯಾವುದೋ ಕುಕ್ಕುವಂಥ ಆಟಗಳು ಆಡುತ್ತಿದ್ದವು. ಯಹ ಕಾಕಶುಂಡಿವಿ ವಿಚಿತ್ರ ಪಕ್ಷಿ ಹೇ, ಏಕ್ ಸಾಥ್ ಸಮಾಧಾರಿತ್ ಅನಾಧಾರಿತ್ ಅತಿ ಸಮ್ಮಾನಿತ್ ಅತಿ ಅವಮಾನಿತ್. ಕಾಕಶುಂಡಿ ಅಂದರೆ ಪುರಾಣದಲ್ಲಿ ಕಾಗೆಯನ್ನು ಪಕ್ಷಿಗಳ ಗುರು ಎನ್ನಲಾಗುತ್ತದೆ. ಲೇಖಕಿಯವರು ಹೇಳುತ್ತಿದ್ದಾರೆ, ಈ ಕಾಕಶುಂಡಿ ಪ್ರಾಣಿ ವಿಚಿತ್ರವಾಗಿದೆ, ಏಕೆಂದರೆ ಇದಕ್ಕೆ ಒಂದೇ ಸಮನೆ ಗೌರವವಾಗಿ ನೋಡಲಾಗುತ್ತದೆ, ಅಗೌರವವಾಗಿ ನೋಡಲಾಗುತ್ತದೆ, ಹಾಗೂ ಅತಿ ಸನ್ಮಾನವಾಗಿ ಕೂಡ ನೋಡಲಾಗುತ್ತದೆ, ಅತಿ ಅವಮಾನಿತವಾಗಿ ಕೂಡ ನೋಡಲಾಗುತ್ತದೆ. ಹಮಾರೆ ಬೇಚರೆ ಪುರೆ ಪುರುಖೆ ನ ಗರುಡಕ್ಕೆ ರೂಪ ಮೇ ಆಸಕ್ತೆ ಹೇ ನ ಮಯೂರ್ಕೆ ನ ಹಂಸಕ್ಕೆ ಮುನೆ ಪೀತರ್ ಪಕ್ಷ ಮೇ ಹಂಸೆ ಕುಚ್ ಪಾನೆ ಕೇಳಿ ಕಾಕ ಬನ್ಕರ್ ಹಿ ಅವತೀರ್ಣ ಹೋನ ಪಡ್ತಾ ಹೇ. ನಮ್ಮ ಪೂರ್ವಜರು ಗರುಡ ರೂಪದಲ್ಲಿ ಬರುವುದಿಲ್ಲ, ನವಿಲಿನ ರೂಪದಲ್ಲಿ ಬರುವುದಿಲ್ಲ, ಹಾಗೆ ಹಂಸದ ರೂಪದಲ್ಲಿ ಕೂಡ ಬರುವುದಿಲ್ಲ. ಅವರಿಗೆ ಪಿತೃಪಕ್ಷದಿಂದ ನಮ್ಮ ಕಡೆಯಿಂದ ಏನಾದರೂ ಬೇಕಾದರೆ ಕಾಗೆಯ ರೂಪದಲ್ಲಿ ಅವತರಿಸಬೇಕಾಗುತ್ತದೆ. ಇತ್ನಾ ಹಿ ನಹಿ, ಹಮಾರೆ ದೂರಸ್ಥ ಪ್ರಿಯಜನಕ್ಕೋ ಬಿ ಅಪ್ನೆ ಆನೆ ಕಾ ಮಧುರ್ ಸಂದೇಶ್ ಇನ್ಕೆ ಕರ್ಕಶ್ ಸ್ವರ್ ಮೇ ಹಿ ದೇನಾ ಪಡ್ತಾ ಹೇ. ಅಷ್ಟೇ ಅಲ್ಲದೆ ನಮ್ಮ ದೂರಸ್ಥ ಪ್ರಿಯ ಪಾತ್ರರು ಬರುವ ಸಂದೇಶ ಕೂಡ ತಮ್ಮ ಮಧುರ ತಮ್ಮ ಕರ್ಕಶ ಧ್ವನಿಯಲ್ಲೇ ನೀಡುತ್ತದೆ. ದುಸರಿ ಓರ್ ಹಮ್ ಕೌವಾ ಓರ್ ಕಾಂಕೌ ಕರ್ನೆಕೋ ಅವಮಾನನ್ಕೆ ಅರ್ಥ ಮೇ ಹಿ ಪ್ರಯುಕ್ತ ಕರ್ತೆ ಹೇ. ಇನ್ನೊಂದು ಕಡೆ ನೋಡಬೇಕಾದರೆ ಕಾಗೆಯ ಕಾಂಕೌ ಈ ಶಬ್ದವನ್ನು ನಾವು ಅವಮಾನಿತಗೊಳಿಸುವ ಶಬ್ದವನ್ನು ಕೂಡ ಉಪಯೋಗಿಸುತ್ತೇವೆ. ಮೇರೆ ಕಾಕ್ ಪುರಾಣಕ್ಕೆ ವಿವೇಚನ್ ಮೇ ಅಚಾನಕ್ ಬಾಧಾ ಅಪಡಿ ಕ್ಯೂಂಕಿ ಗಮಲೆ ಓರ್ ದೀವಾರ್ ಕೆ ಸಂಧಿ ಮೇ ಛಿಪೆ ಏಕ್ ಛೋಟೆ ಸೆ ಜೀವ್ ಪರ್ ಮೇರಿ ದೃಷ್ಟಿ ರುಕ್ ಗೈ. ಲೇಖಕಿಯರು ಕಾಗೆಯ ಪುರಾಣ ಹೇಳ್ತಿದ್ರಲ್ಲ, ಅದರಲ್ಲಿ ಅಚಾನಕವಾಗಿ ವಿಘ್ನ ಉಂಟಾಯಿತು. ಏಕೆಂದರೆ ಹೂಕುಂಡದ ಹತ್ತಿರ ಹೂಕುಂಡ ಮತ್ತು ಗೋಡೆಯ ನಡುವೆ ಒಂದು ಚಿಕ್ಕ ಜೀವಿ ಬಿದ್ದುದನ್ನು ಅವರಿಗೆ ಕಾಣಿಸ್ತು. ನಿಕಟ್ ಜಾಕರ್ದೆ ಕಾಗಿಲ್ ಹರಿ ಕಾ ಏಕ್ ಛೋಟಾ ಸಾ ಬಚ್ಚಾ ಹೇ ಜೋ ಸಭ್ಯವತಾ ಘೋಸ್ಲೆ ಸೆ ಗಿರ್ ಪಡಾ ಹೇ ಓರ್ ಅಬ್ ಕೌವೆ ಜಿಸ್ಮೇ ಸುಲಭ ಆಹಾರ ಖೋಜ್ ರಹೆ. ಹತ್ತಿರ ಹೋಗಿ ನೋಡಿದಾಗ ಅದು ಒಂದು ಅಳಿನಿಂದ ಚಿಕ್ಕ ಮಗುವಾಗಿತ್ತು. ಅದು ಆಕಸ್ಮಿಕವಾಗಿ ತನ್ನ ಗುಡಿಸಲಿನಿಂದ ಕೆಳಗೆ ಬಿದ್ದಿತ್ತು. ಆ ಕಾಗೆಗಳು ಅದನ್ನು ತಮ್ಮ ಆಹಾರನ್ನಾಗಿ ಉಪಯೋಗಿಸುತ್ತಾ ಇದ್ವು. ಕಾಕದ್ವೈಕಿ ಚುಂಚೋ ಚೋಂಚೋಕೆ ದೋ ಘಾವ್ ಉಸ್ ಲಘು ಪ್ರಾಣಕ್ಕೆ ಲೀ ಬಹುತ್ತೆ ಅಂಥ ವಹ ನಿಶ್ಚೇಸ್ತ ಗಮಲೆ ಸೆ ಚಿಪ್ಕಾ ಪಡಾಥ. ಕಾಕದ್ವೆ ಅಂದರೆ ಎರಡು ಕಾಗೆಗಳ ಕೊಕ್ಕಿನಿಂದ ಆದಂಥ ಘಾವ ಆ ಚಿಕ್ಕ ಪ್ರಾಣಿಗೆ ತುಂಬ ದೊಡ್ಡ ಗಾಯಾಗಿತ್ತು. ಅದರಿಂದ ಅದು ಯಾವುದೇ ಕಾರ್ಯ ಇಲ್ಲದೆ ಆ ಹೂಕುಂಡದ ಹತ್ತಿರ ಬಿದ್ದಿತ್ತು. ಸಬ್ನೆ ಕಹ ಕೌವೆ ಕೆ ಚೋಂಚ್ ಕಾ ಘಾವ್ ಲಗ್ನೆ ಕೆ ಬಾದ್ ಯಹ ಬಚ್ ನಹಿ ಸಕ್ತಾ ಅಂಥ ಇಸೆ ಏಸೆ ಹಿ ರಹನೆ ದಿಯಾ ಜಾಯ್. ಎಲ್ಲರೂ ಅಕ್ಕಪಕ್ಕದ ಮನೆಯವರು ಎಲ್ಲರಂದರು, ಕಾಗೆಯ ಕುಕ್ಕಿನಿಂದ ಆದಂಥ ಗಾಯದಿಂದ ಇದು ಬದುಕಲು ಸಾಧ್ಯ ಇಲ್ಲ, ಅದಕ್ಕೆ ಇದನ್ನು ಹೀಗೆ ಬಿಡಿ ಅಂತ ಅಕ್ಕಪಕ್ಕದವರೆಲ್ಲರಂದರು. ಪರಂತು ಮನ್ ನಹಿ ಮಾನ ಉಸೆ ಹೌಲೆ ಸೆ ಉಠಾಕರ್ ಅಪ್ನೆ ಕಮರೆ ಮೇ ಲಾಯಿ ಫಿರ್ ರೂಯಿ ಸೆ ರಕ್ತ ಪೊಂಚ್ಕರ್ ಘಾವ್ ಪರ್ ಪೆನ್ಸಿಲಿನ್ ಕಾ ಮರ್ಹಂ ಲಗಾಯ. ಆದರೆ ಲೇಖಿಕೆಯವರ ಮನಸ್ಸು ಒಪ್ಪಲಿಲ್ಲ. ನಿಧಾನವಾಗಿ ಅದನ್ನು ಎತ್ತಿ ತನ್ನ ಕೋಣೆಯಲ್ಲಿ ತಂದು ಹತ್ತಿಯಿಂದ ಅದರ ರಕ್ತವನ್ನೆಲ್ಲ ಒರೆಸಿ ಪೆನ್ಸಿಲಿನ ಮಲಾಮನ್ನು ಹಚ್ತಾರೆ. ಅದಕ್ಕೆ ಕೈ ಗಂಟೆಗೆ ಉಪಚಾರಕ್ಕೆ ಉಪರಾಂತ್ ಉಸ್ಕೆ ಮೂಹಮೇ ಏಕ್ ಬೂಂದ್ ಪಾನಿ ಟಪ್ಕಾಯ ಜಾಸಕ. ಕೆಲವು ಗಂಟೆಗಳ ಉಪಚಾರಗಳ ನಂತರ ಅದರ ಬಾಯಿಯಲ್ಲಿ ಒಂದು ಹನಿ ನೀರನ್ನು ಹಾಕಲಾಯಿತು. ತಿಸ್ರೇ ದಿನ್ ವಹ ಇತ್ನಾ ಅಚ್ಛಾ ಔರ್ ಅಸ್ವಸ್ಥ ಹೋ ಗಯಾ ಕಿ ಮೇರಿ ಉಂಗುಲಿ ಅಪ್ನೆ ದೋ ನನ್ನೇ ಪಂಜೋ ಸೆ ಪಕಡ್ ಕರ್ ನೀಲೆ ಕಾಂಚ್ ಕೆ ಮೋತಿಯೋ ಜೈಸಿ ಆಂಖೋ ಸೆ ಇದರ್ ಉದರ್ ದೇಖನೆ ಲಗ. ಮೂರನೇ ದಿನದಲ್ಲಿ ಅದು ಇಷ್ಟೊಂದು ಆರೋಗ್ಯಕರವಾಯಿತಂದರೆ ಲೇಖಕಿಯರ ಬೆರಳನ್ನು ತನ್ನ ಎರಡು ಪುಟ್ಟ ಪುಟ್ಟ ಕಾಲಿನಿಂದ ಹಿಡ್ಕೋತಾ ಇತ್ತು. ನೀಲಿ ಕಾಚಿನಂಥ ಮೋತಿನಂಥ ಕಣ್ಣುಗಳಿಂದ ಆ ಕಡೆ ಈ ಕಡೆ ನೋಡುತ್ತಿತ್ತು. ತಿನ್ ಚಾರ್ ಮಾಸ್ ಮೇ ಉಸ್ಕೆ ಸ್ನಿಗ್ಧ ರೋಯೆ ಜಬ್ಬೆದಾರ್ ಪೂಂಚ್ ಔರ್ ಚಂಚಲ್ ಚಮಕಿಲಿ ಆಕೆ ಸಬ್ಕೋ ವಿಸ್ಮಿತ್ ಕರ್ನೆ ಲಗಿ. ಮೂರು ನಾಲ್ಕು ತಿಂಗಳಲ್ಲಿ ಅದರ
ಶುಭ್ರವಾದ ಕೂದಲುಗಳು, ದಟ್ಟವಾದ ಬಾಲ, ಚಂಚಲ ಹೊಳೆಯುವ ಕಣ್ಣಿನಿಂದ ಎಲ್ಲರನ್ನು ಮೂಕ ವಿಸ್ಮಿತ ಮಾಡತೊಡಗಿತು. ಹಮ್ ಉಸ್ಸೆ ಗಿಲ್ಲೂ ಕಹಕರ್ ಬುಲಾನೆ ಲಗೆ ಮೇನೆ ಫೂಲ್ ರಖನೆ ಕಿ ಏಕ್ ಹಲ್ಕಿ ಡಾಲಿಯೆ ಮೇ ರೂಯಿ ಛಿಪಾ ರೂಯಿ ಬಿಚಾಕರ್ ಉಸ್ಸೆ ತಾರ್ ಸೆ ಖಿಡ್ಕಿ ಪರ್ ಲಟ್ಕಾ ದಿಯಾ. ಲೇಖಕಿಯರು ಅದಕ್ಕೆ ಗಿಲ್ಲು ಅಂತ ಹೆಸರು ಕೊಡ್ತಾರೆ. ಗಿಲ್ಹರಿ ಮಗು ಇರುತ್ತಲ್ಲ ಅದಕ್ಕೆ ಅದಕ್ಕೆ ಗಿಲ್ಲು ಅಂತ ಹೆಸರು ಕೊಡುತ್ತಾರೆ. ಹಾಗೆ ಅವರ ಮನೆಯಲ್ಲಿರುವ ಹೂವನ್ನು ಇಡುವ ಬುಟ್ಟಿಯ ಮೇಲೆ ಹತ್ತಿಯನ್ನು ಹಾಸಿ ಅದನ್ನು ತಾರಿನಿಂದ ಖಿಡ್ಕಿಗೆ ನೇತಾಕ್ತಾರೆ. ದೋ ವರ್ಷ ವಹಿ ಗಿಲ್ಲು ಕಾ ಗರ್ ರಹ, ಎರಡು ವರ್ಷಗಳು ಗಿಲ್ಲು ಅಲ್ಲೇ ಇತ್ತು. ಅಂದರೆ ಗಿಲ್ಲುವಿನ ಮನೆ ಆ ಹೂವಿನ ಬುಟ್ಟಿಯಾಗಿತ್ತು. ವಹ ಸ್ವಯಂ ಹಿಲಾಕರ್ ಅಪ್ನೆ ಘರ್ ಮೇ ಝುಲ್ತಾ ಔರ್ ಅಪ್ನಿ ಕಾಂಚ್ ಕೆ ಮನ್ಕೋ ಸಿ ಆಂಖೋ ಸೆ ಕಮರೆ ಕೆ ಭೀತರ್ ಔರ್ ಖಿಡ್ಕಿ ಸೆ ಬಾಹರ್ ನ ಜಾನೆ ಕ್ಯಾ ದೇಖ್ತಾ ಸಮಜ್ತಾ ರಹತಾ ತಮ್. ಅದು ಸ್ವಯಂ ತನ್ನ ಮನೆಯಲ್ಲಿ ಕುತ್ಕೊಂಡು ಅಳ್ವಾಡ್ತಿತ್ತು. ಅಂದರೆ ಆ ತನ್ನ ಮನೆ ಅನ್ನೋದು ಜೋಕಾಲಿ ಥರ ಉಪಯೋಗಿಸುತ್ತಾ ಇತ್ತು. ತನ್ನ ಕಣ್ಣಿನಿಂದ ಕೋಣೆಯ ಒಳಗೆ ಕಿಟಕಿಯ ಹೊರಗೆ ಅದು ಏನು ನೋಡ್ತಿತ್ತೋ ಏನು ತಿಳ್ಕೊತಿತ್ತೋ ಎಂಬುದನ್ನು ಲೇಖಕರಿಗೆ ಅರ್ಥ ಆಗಲಿಲ್ಲ. ಪರಂತು ಉಸ್ಕೆ ಸಮಜ್ದಾರಿ ಔರ್ ಕಾರ್ಯಕಲಾಪರ್ ಸಬ್ಕೋ ಆಶ್ಚರ್ಯ ಹೊತ್ತಾತ. ಆದರೆ ಅದರ ಕ್ರಿಯೆಗಳ ಮೇಲೆ ಅದರ ಬುದ್ಧಿವಂತಿಕೆ ಮಾಡಿ ಎಲ್ಲರನ್ನು ಆಶ್ಚರ್ಯಚಕಿತ ಮಾಡುವಂತೆ ಅದು ಮಾಡ್ತಾ ಇತ್ತು. ಇದರ ಮುಂದಿನ ಭಾಗವನ್ನು ನಾವು ಪಾರ್ಟ್ ಟೂ ಅಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್.